ವೆಲ್ಕಮ್ ಬ್ಯಾಕ್ ಟು ಆನಂದ ಶ್ರೀ ಯೂಟ್ಯೂಬ್ ಚಾನಲ್. ವಿಡಿಯೋ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ನೋಟಿಫೈ ಆಗಿರಿ ಮುಂದಿನ ವಿಡಿಯೋಗಳಿಗಾಗಿ ಅಂತ ಹೇಳ್ತಾ. ಈ ಒಂದು ವಿಡಿಯೋನಲ್ಲಿ ನಾವು HSTR 2008 ಪೇಪರ್ 2ಗೆ ಸಂಬಂಧಪಟ್ಟಂತೆ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಪೌರನೀತಿ, ಕಲೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದು ಕ್ವಶನ್ ಪೇಪರ ಡಿಸ್ಕಷನ್ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ HSTRಲ್ಲಿ HSTR ಪರೀಕ್ಷೆಗೆ ಏನು ಓದ್ತಿದ್ದಾರೆ ಅಭ್ಯರ್ಥಿಗಳು, ಅವರಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಯಾವ ಏರಿಯಾದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಏರಿಯಾವನ್ನು ಕವರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೇನು ನವೆಂಬರ್ 6ನೇ ತಾರೀಕು TET ಎಕ್ಸಾಮ್ ಇದೆ, TET ಎಕ್ಸಾಮ್ಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಇನ್ನೇನು HSTR ರಿಕ್ರೂಟ್ಮೆಂಟು 2022 ಆಗೋದಿದೆ, ಡಿಸೆಂಬರ್ಗೆ ಎಕ್ಸಾಮ್ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಏನಾಗುತ್ತೆ ಅಪ್ಪ ಅಂತ ಹೇಳಿದ್ರೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತವೆ ಇವು ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ. ಹಾಗಾದರೆ ಪೇಪರ್ 2ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ತಡ ಯಾಕೆ, ವಿಡಿಯೋಗೆ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, 30 ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡಿದ್ದೇನೆ. 30 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ ಹೀಗಿದೆ. ಮೊದಲನೇ ಪ್ರಶ್ನೆ, ತೋಳ್ಕಾಪಿಯಂನ ಕೃತಿ ತೋಳ್ಕಾಪಿಯರ್ನ ಕೃತಿ ತೋಳ್ಕಾಪಿಯಂ ಇದು ತಮಿಳು ನಾಟಕ, ತಮಿಳು ಕಟ್ಟುಕತೆ, ತಮಿಳು ವ್ಯಾಕರಣ ಗ್ರಂಥ, ತಮಿಳು ಮಹಾಕಾವ್ಯ. ನೀವಿಲ್ಲಿ ನೋಡ್ಬೋದು ತಮಿಳು ಮಹಾಕಾವ್ಯ ಅಂತ ಹೇಳಿಬಿಟ್ಟು. ಹಾಗೆ ಮಹಾರಾಷ್ಟ್ರದ ಔರಂಗಾಬಾದ್ನ ಹತ್ತಿರ ಇರುವ ಎಲ್ಲೋರ ಡ್ಯಾಶ್ ವಿಭಿನ್ನ ಧರ್ಮಗಳ ಗುಹಾಲಯಗಳ ಗುಂಪನ್ನು ಹೊಂದಿದೆ. ಮೊದಲನೇ ಆಪ್ಷನ್, ಒಂದು ನಿಮಿಷ, ಮಹಾರಾಷ್ಟ್ರದ ಔರಂಗಾಬಾದ್ನ ಹತ್ತಿರ ಇರುವ ಎಲ್ಲೋರ ಡ್ಯಾಶ್ ವಿಭಿನ್ನ ಧರ್ಮಗಳ ಗುಹಾಲಯಗಳ ಗುಂಪನ್ನು ಹೊಂದಿದೆ ಅಂತ ಇದೆ. ವೈದಿಕ ಮತ್ತು ಬೌದ್ಧ, ವೈದಿಕ ಮತ್ತು ಜೈನ, ಇಸ್ಲಾಮಿಕ್ ಹಿಂದೂ ಮತ್ತು ಬೌದ್ಧ ಮತ್ತು ಜೈನ. ಇಲ್ಲಿ ಸರಿಯಾದಂಥ ಉತ್ತರ ಎರಡನೇದಾಗುತ್ತೆ, ವೈದಿಕ ಮತ್ತು ಬೌದ್ಧ ಜೈನ. ಅಂದರೆ 4 ಆಪ್ಷನ್ಸನ್ನು ನೋಡ್ತಾ ಹೋದರೆ ವಿಡಿಯೋ ಲೆಂತಿನೇ ಆಗುತ್ತೆ, ಹಾಗಾಗಿ ನಾನು ಆನ್ಸರ್ ಮಾತ್ರ ನೋಡ್ಕೋತಾ ಹೋಗ್ತೀನಿ. ಮೂರನೆಯ ಪ್ರಶ್ನೆ, ಶೈವ ಸಾಹಿತ್ಯ ಅಥವಾ ನಯನಾರರ ಸ್ತೋತ್ರಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಂತ ಇದೆ. ಒಂದನೆಯ ಆಪ್ಷನ್ನು ಸರಿಯಾಗಿರುವಂತಹ ಉತ್ತರ, ತೇವರ ಮತ್ತು ತಿರುವಚಕಂ ಅನ್ನೋದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು 4ನೆಯ ಪ್ರಶ್ನೆ, ಉಯಾನ್ ಸಾಂಗನ ಬರವಣಿಗೆಗಳನ್ನು ದೃಢಪಡಿಸಿರುವಂತೆ ಮೀರಕುಲದ ರಾಜಧಾನಿ ಡ್ಯಾಶ್ ಆಗಿದೆ ಅಂತ ಇದೆ. ಇದು ಸಕಲ ಅಂತ ಇದೆ, ಅದು ಸರಿಯಾದಂಥ ಉತ್ತರ. 4ನೆಯ ಪ್ರಶ್ನೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಸಕಲ ಅನ್ನೋದು ಸರಿಯಾದಂಥ ಉತ್ತರ. 5ನೆಯ ಪ್ರಶ್ನೆ, ಮಧ್ಯಕಾಲೀನ ಭಾರತದಲ್ಲಿ ಪರಮಾಧಿಕಾರಕ್ಕಾಗಿ ನಡೆದ ತ್ರಿರಾಷ್ಟ್ರಗಳ ಹೋರಾಟ ಡ್ಯಾಶ್ ನಡುವೆ ನಡೆದಿತ್ತು ಅಂತ ಇದೆ. ಗುರ್ಜರ ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರ ನಡುವೆ ಮಧ್ಯಕಾಲೀನ ಭಾರತದಲ್ಲಿ ಪರಮಾಧಿಕಾರಕ್ಕಾಗಿ ತ್ರಿರಾಷ್ಟ್ರಗಳ ಹೋರಾಟ ನಡೆದಿತ್ತು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು 6ನೆಯ ಪ್ರಶ್ನೆ, ಡ್ಯಾಶ್ನೊಡನೆ ಯುದ್ಧವನ್ನು ತಪ್ಪಿಸಲು ಅಲ್ತಮಷ್ಯನು ಜಲಾವುದ್ದೀನ್ ಮಾಂಗ್ಬರ್ನಿಗೆ ಆಶ್ರಯ ನೀಡುವುದನ್ನು ನಿರಾಕರಿಸಿದನು ಅಂತ ಇದೆ. 4ನೇ ಆಪ್ಷನ್ ಸರಿಯಾದಂಥ ಉತ್ತರ, ಚೆಂಗೀಸ್ ಖಾನ್.
ಏಳನೆಯ ಪ್ರಶ್ನೆ, ದಿವಾನ್ ಹಿ ಬಂದಗನ್ ಅಥವಾ ಗುಲಾಮರ ಆಡಳಿತ ವಿಭಾಗವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ. ಫಿರೋಜ್ ಶಾ ತುಗಲಕ್ ಅನ್ನೋದು ಸರಿಯಾದಂತಹ ಉತ್ತರ. ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಂತಹ ಕೀ ಆನ್ಸರ್ಸ್ ಆಗಿರ್ತವೆ. ಎಂಟನೆಯ ಪ್ರಶ್ನೆ, ದೆಹಲಿಯ ಹತ್ತಿರದಲ್ಲಿನ ತುಗಲಕಾಬಾದ್ ಕೋಟೆ ನಗರವನ್ನು ಸಂಸ್ಥಾಪಿಸಿದವರು ಡ್ಯಾಶ್ ಅಂತ ಇದೆ. ಗಿಯಾಜುದ್ದೀನ್ ತುಗಲಕ್ ನಾಲ್ಕನೆಯ ಒಂದು ಪ್ರಶ್ನೆ ಸರಿಯಾದಂತಹ ಉತ್ತರ. ನಾಲ್ಕನೆಯ ಆಪ್ಷನ್ ಸರಿಯಾದಂತಹ ಉತ್ತರ, ಸಾರಿ. ಒಂಬತ್ತನೆಯ ಪ್ರಶ್ನೆ, ಮೊಘಲರ ಸರ್ಕಾರವನ್ನು ಡ್ಯಾಶ್ ಎಂದು ವಿವರಿಸಬಹುದು ಅಂತ ಇದೆ. ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ ಎಂದು ವಿವರಿಸಬಹುದು. ಹತ್ತನೆಯ ಪ್ರಶ್ನೆ, ಡ್ಯಾಶರ ಕಾಲದಲ್ಲಿ ಫ್ರೆಂಚ್ ಪ್ರವಾಸಿ ಫ್ರೆಂಕೋಯಿಸ್ ಬೆರ್ನಿಯರ್ ಭಾರತಕ್ಕೆ ಭೇಟಿ ನೀಡಿದ್ದನು, ಅಂದರೆ ಡ್ಯಾಶರ ಕಾಲದಲ್ಲಿ ಯಾರ ಕಾಲದಲ್ಲಿ ಅಂತ ಕೇಳಿದರೆ ಉಮಾಯನು, ಎರಡನೇ ಆಪ್ಷನ್ನು ಔರಂಗಜೇಬು, ಮೂರನೇ ಆಪ್ಷನ್ ಎರಡನೇ ಹಾಲಂಶ, ನಾಲ್ಕನೇ ಆಪ್ಷನ್ ಕೃಷ್ಣದೇವರಾಯ. ಎರಡನೇ ಆಪ್ಷನ್ ಸರಿಯಾದಂತಹ ಉತ್ತರ, ಔರಂಗಜೇಬ್. ಹನ್ನೊಂದನೆಯ ಪ್ರಶ್ನೆ, ಕೆಳಗಿನ ಯಾವುದು ವಿಜಯನಗರ ನಾಣ್ಯಗಳಲ್ಲಿ ಅತಿ ಕಡಿಮೆ ಬೆಲೆಯ ನಾಣ್ಯವಾಗಿತ್ತು ಅಂತ. ಇಲ್ಲಿ ವರಹ ಅಂದರೆ ಚಿನ್ನ, ಅತಿ ಕಡಿಮೆ ಬೆಲೆ ಅಂದರೆ ಜಿತಾಲ್, ಜಿತಾಲ್ ಅನ್ನೋದು ತಾಮ್ರದ ಒಂದು ನಾಣ್ಯವಾಗಿತ್ತು. ಇದೇನಾಗಿತ್ತಪ್ಪ ಅಂತಂದರೆ ಕಡಿಮೆ ಬೆಲೆಯ ನಾಣ್ಯವಾಗಿತ್ತು. ಹನ್ನೆರಡನೆಯ ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಬಹುಮಾನ್ಶ ಸಿಂಹಾಸನವೇರಿದ್ದು ಯಾವಾಗ ಅಂತ ಪ್ರಶ್ನೆ. 1347 ಆಗಸ್ಟ್ 11 ಮೊದಲನೇ ಆಪ್ಷನ್ ಸರಿಯಾದಂತಹ ಉತ್ತರ. ಹದಿಮೂರನೆಯ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ಕೋಟೆಯನ್ನು ಶಿವಾಜಿ ತನ್ನ ತಂದೆಯನ್ನು ಬಿಡಿಸಿಕೊಳ್ಳಲು ಮಹಮ್ಮದ್ ಆದಿಲ್ ಶಾನಿಗೆ ಬಿಟ್ಟುಕೊಟ್ಟನು ಅನ್ನೋದು ಪ್ರಶ್ನೆ. ಕೊಂಡಾಣ ಕೋಟೆ ನಾಲ್ಕನೇ ಆಪ್ಷನ್ ಸರಿಯಾದಂತಹ ಉತ್ತರ. ಕ್ರಿಸ್ತಶಕ 1672 ನಡೆದ ಡ್ಯಾಶ್ ಯುದ್ಧದಲ್ಲಿ ಶಿವಾಜಿ ಮೊಘಲರ ಸೈನ್ಯವನ್ನು ಸೋಲಿಸಿದನು ಅಂತ ಇದೆ. ಮೊದಲನೇ ಆಪ್ಷನ್ ಸರಿಯಾದಂಥ ಉತ್ತರ, ಸಲ್ಹಾರ್ ಅನ್ನೋದು ಸರಿಯಾದಂಥ ಉತ್ತರ. ಹದಿನೈದನೆಯ ಪ್ರಶ್ನೆ, ಕ್ರಿಸ್ತಶಕ 1737 ಮರಾಠರು ಸಾಲ್ಸೆಟ್ ಮತ್ತು ಬೆಸಿನ್ಗಳನ್ನು ಡ್ಯಾಶ್ರಿಂದ ವಶಪಡಿಸಿಕೊಂಡರು. ಸರಿಯಾದಂತಹ ಉತ್ತರ ಎರಡನೇ ಆಪ್ಷನ್, ಪೋರ್ಚುಗೀಸ್ ಅನ್ನೋದು. ಹದಿನಾರನೆಯ ಪ್ರಶ್ನೆ, ಸೂಫಿ ಧರ್ಮದ ಪಿರದೌಸಿ ಪಂಥವನ್ನು ದೆಹಲಿಯಲ್ಲಿ ಸ್ಥಾಪಿಸಿದವರು ಡ್ಯಾಶ್ ಅಂತ ಇದೆ. ನಾಲ್ಕನೆಯ ಆಪ್ಷನ್ ಸರಿಯಾದಂತಹ ಉತ್ತರ, ಬರ್ದಾವುದಿ ಸಮರಕಂದಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಹದಿನೇಳನೆಯ ಪ್ರಶ್ನೆ, ಭಕ್ತಿ ಪಂಥದ ರಮಾನಂದರು ಡ್ಯಾಶ್ ಅನುಯಾಯಿಯಾಗಿದ್ದರು ಅನ್ನೋದು ಒಂದನೆಯ ಆಪ್ಷನ್ ಸರಿಯಾದಂತಹ ಉತ್ತರ, ರಮಾನುಜರ ದಾರ್ಶನಿಕತ್ವ. ಹದಿನೆಂಟನೆಯ ಪ್ರಶ್ನೆ, ಫರ್ಡಿನ್ಯಾಂಡ್ ದೊರೆ ಮತ್ತು ರಾಣಿ ಇಸಬೆಲ್ಲಾರು ರಾಜಾಶ್ರಯ ನೀಡಿದ್ದ ಕ್ರಿಸ್ಟೋಫರ್ ಕೊಲಂಬಸ್ ಇಟಾಲಿಯನ್ ನಾವಿಕ. ಮೂರನೆಯ ಪ್ರಶ್ನೆ ಹದಿನೆಂಟನೆಯ ಪ್ರಶ್ನೆಗೆ ಮೂರನೆಯ ಆಪ್ಷನ್ ಸರಿಯಾದಂತಹ ಉತ್ತರ. ಹತ್ತೊಂಬತ್ತನೆಯ ಪ್ರಶ್ನೆ, ಲಿಯೋನಾರ್ಡ್ ಡಾವಿನ್ಸಿಯ ಪ್ರಸಿದ್ಧ ಮನೋಲಿಸಾ ಚಿತ್ರವನ್ನು ಡ್ಯಾಶ್ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಎರಡನೇ ಆಪ್ಷನ್ ಸರಿಯಾದಂತಹ ಉತ್ತರ, ಪ್ಯಾರಿಸ್ನ ಲೋರೆ ಮ್ಯೂಸಿಯಂನಲ್ಲಿ. ಇಪ್ಪತ್ತನೆಯ ಪ್ರಶ್ನೆ, ಮಾರ್ಟಿನ್ ಲೂಥರನು ಚರ್ಚಿನ ದುರ್ವ್ಯವಹಾರಗಳ 95 ಸಂಗತಿಗಳನ್ನು ಪಟ್ಟಿ ಮಾಡಿ ಡ್ಯಾಶ್ ಚರ್ಚಿನ ಗೋಡೆಯ ಮೇಲೆ ಅಂಟಿಸಿದ್ದನು. ಮೂರನೇ ಆಪ್ಷನ್ ಸರಿಯಾದಂತಹ ಉತ್ತರ, ಜರ್ಮನಿಯ ವಿಟೆನ್ ಬರ್ಗ್. ಇಪ್ಪತ್ತೊಂದನೆಯ ಪ್ರಶ್ನೆ, ವಿಜಯನಗರದ ಪರಂಪರೆಯನ್ನು ಮುಂದುವರೆಸಿ
ಕೆಳಗಿನ ಯಾವ ಒಡೆಯರವರು ಶ್ರೀರಂಗಪಟ್ಟಣದಲ್ಲಿ ಮಹಾನವಮಿ ದರ್ಬಾರನ್ನು ನಡೆಸಿದನು ಅನ್ನೋದು ಪ್ರಶ್ನೆ. ರಾಜ ಒಡೆಯರ್ ನಾಲ್ಕನೇ ಆಪ್ಷನ್ ಸರಿಯಾದಂತಹ ಉತ್ತರ. 22ನೆಯ ಪ್ರಶ್ನೆ, ಕಂಠೀರವ ನರಸರಾಜ ವಿಜಯಂ ಕೃತಿಯ ಕರ್ತೃ, ಮೊದಲನೇ ಆಪ್ಷನ್ ಸರಿಯಾದಂಥ ಉತ್ತರ ಗೋವಿಂದ ವೈದ್ಯ. 23ನೆಯ ಪ್ರಶ್ನೆ, ಕ್ರಿಸ್ತಶಕ 1760ರಲ್ಲಿ ಕೆಳಗಿನ ಯಾವ ಒಗ್ಗೂಡಿದ ಸೈನ್ಯ ಜಾಮೂರಿನ ದೊರೆಯನ್ನು ಸೋಲಿಸಿತು ಅನ್ನೋದು ಪ್ರಶ್ನೆ. ಮೈಸೂರಿನ ಹೈದರಾಲಿ ಮತ್ತು ಪಾಲಘಾಟಿನ ಕೋಮಾ ಹಚನ್ ಅನ್ನತಕ್ಕಂಥದ್ದು ಸರಿಯಾದಂತಹ ಉತ್ತರ. 24ನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ನಾಯಕರು ಡ್ಯಾಶ್ ಆಗಿದ್ದರು, ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೇನಾಪತಿಗಳು ಆಗಿದ್ದರು ಅಂತ ನಾವಿಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. 25ನೆಯ ಪ್ರಶ್ನೆಯನ್ನು ನೋಡೋಣ. ಕ್ರಿಸ್ತಶಕ 1856ರಲ್ಲಿ ಜನರಲ್ ಸರ್ವಿಸಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟನ್ನು ಜಾರಿಯಲ್ಲಿ ತಂದವರು ಡ್ಯಾಶ್ ಅಂತ ಇದೆ. 4ನೇ ಆಪ್ಷನ್ ಸರಿಯಾದಂಥ ಉತ್ತರ ಲಾರ್ಡ್ ಕ್ಯಾನಿಂಗ್. 26ನೆಯ ಪ್ರಶ್ನೆ, ಕ್ರಿಸ್ತಶಕ 1857ರಲ್ಲಿ 57ರ ಸೆಪ್ಟೆಂಬರ್ನಲ್ಲಿ ಕೊನೆಯ ಮೊಘಲ್ ಸಾಮ್ರಾಟ ಬಹದ್ದೂರ್ ಶಾನನ್ನು ಗಡೀಪಾರು ಮಾಡಿದ್ದು ಇಲ್ಲಿಗೆ ಡ್ಯಾಶ್ ಅಂತ ಇದೆ. 2ನೇ ಆಪ್ಷನ್ ಸರಿಯಾದಂಥ ಉತ್ತರ ರಂಗೂನ್. 27ನೆಯ ಪ್ರಶ್ನೆ, ಕೆಳಗಿನ ಯಾವುದನ್ನು ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ಪಕ್ಷಗಳು ತಿರಸ್ಕರಿಸಿದವು ಅಂತ ಇದೆ. 1 ಜಿನ್ನಾನ ಯೋಜನೆಗಳು, 2ನೇದು ಕ್ರಿಪ್ಸ್ನ ಪ್ರಸ್ತಾವನೆಗಳು, 3ನೇದು ಮೌಂಟ್ ಬ್ಯಾಟನ್ ಯೋಜನೆಗಳು, 4ನೇದು CR ಸೂತ್ರಗಳು ಅಂತ ಇದೆ. ಮುಸ್ಲಿಂ ಲೀಗು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ಪಕ್ಷಗಳು ಇವುಗಳಿಗೆ ಬೆಂಬಲವನ್ನು ಕೊಟ್ಟವು, ಆದರೆ ಕ್ರಿಪ್ಸನ ಪ್ರಸ್ತಾವಗಳನ್ನು ಇವುಗಳು ಏನು ಮಾಡಿದ್ವು ಅಪ್ಪ ಅಂತ ಹೇಳಿದ್ರೆ ತಿರಸ್ಕಾರವನ್ನು ಮಾಡಿದ್ವು. 28ನೆಯ ಪ್ರಶ್ನೆ, ಭಾರತದಲ್ಲಿ ರೈಲ್ವೆ ಮಾರ್ಗ ಮತ್ತು ತಂತಿ ಸೌಲಭ್ಯಗಳನ್ನು ಜಾರಿಯಲ್ಲಿ ತಂದವರು ಯಾರು ಅಂತ ಇದೆ. ಲಾರ್ಡ್ ಡಾಲಹುಸ್ಸಿ ಅನ್ನೋದು ಸರಿಯಾದಂಥ ಉತ್ತರ, 1ನೇ ಆಪ್ಷನ್ ಸರಿಯಾಗಿದೆ. 29ನೆಯ ಪ್ರಶ್ನೆ, ಗಣೇಶ ಸಾವರ್ಕರ ಪ್ರಾರಂಭಿಸಿದ್ದು ಡ್ಯಾಶ್ ಅಂತ ಇದೆ. ಅಭಿನವ ಭಾರತ ಸೊಸೈಟಿಯನ್ನು ಗಣೇಶ ಸಾವರ್ಕರ್ ಅವರು ಪ್ರಾರಂಭಿಸ್ತಾರೆ. 30ನೆಯ ಪ್ರಶ್ನೆ, ಚೌರಿ ಚೌರಾ ಘಟನೆ ಡ್ಯಾಶ್ ದಾರಿ ಮಾಡಿಕೊಟ್ಟಿತು ಅಂತ ಇದೆ. ಅಸಹಕಾರ ಚಳುವಳಿಯನ್ನು ನಿಲ್ಲಿಸುವುದಕ್ಕೆ ಏನಪ್ಪ ಆಯಿತು ಅಂತ ಹೇಳಿದ್ರೆ ಚೌರಿ ಚೌರಾ ಘಟನೆ ದಾರಿ ಮಾಡಿಕೊಡ್ತು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ 30 ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಒಂದು ಏನು ಸಪೋರ್ಟನ್ನು ಮಾಡಿ ನಮ್ಮ ಚಾನಲ್ಗೆ. ಈ ಒಂದು ವಿಡಿಯೋಗಳ ಸರಣಿ ಮುಂದುವರಿಯುತ್ತೆ. ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಇನ್ನೂ ಯಾರು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ವೋ ಅವರು ಓದೋದಕ್ಕೆ ಪ್ರಾರಂಭಿಸಿ, ನೀನು HSTR ರಿಕ್ರೂಟ್ಮೆಂಟ್ ಬಗ್ಗೆ ಪ್ರೋಸೆಸ್ ನಡೀತಾ ಇದೆ ಅಂತ ನಿನ್ನೆ ಅಷ್ಟೇ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಹೇಳಿದ್ದಾರೆ. ಹಾಗಾಗಿ ನೀವು ಸ್ಟಾರ್ಟ್ ಮಾಡಿ ಓದೋದಕ್ಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೂ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ